ಬಿಗ್ ಬಾಸ್ ಸೀಸನ್ ಸಿಕ್ಸಲ್ಲಿ ಸ್ಪರ್ಧೆಯಾಗಿದ್ದಂಥ ಕವಿತಾ ಅನ್ನೋರು ಸಹ ಸ್ಪರ್ಧಿ ಆಂಡಿಯಿಂದ ನನಗೆ ಆಗ್ತಿದೆ ಅಥವಾ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಮಹಿಳಾ ಆಯೋಗಕ್ಕೆ ದೂರು ನೀಡಿರುವಂಥದ್ದು ಈ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆ ಸ್ಪರ್ಧೆಯಾಗಿದ್ದಂಥ ಆಂಡಿ ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಣ ಏನಾಯಿತು ಅಂತ ಸರ್ ಇವತ್ತು ನಿಮ್ಮ ಕವಿತಾ ಅನ್ನೋರು ನಿಮ್ಮ ಸ್ಪರ್ಧೆಯಾಗಿದ್ದಂಥ ಕವಿತೆ ಅನ್ನೋರು ಇವತ್ತು ಮಹಿಳಾ ಆಯೋಗದಲ್ಲಿ ನಿಮ್ಮ ಮೇಲೆ ದೂರು ನೀಡಿರುವಂಥದ್ದು ಏನಂತಂದರೆ ಬಿಗ್ ಬಾಸ್ ಸೀಸನ್ ಸಿಕ್ಸಲ್ಲಿ ನನಗೆ ಆಂಡಿ ಕಿರುಕುಳ ಕೊಡ್ತಿದ್ದ ಹಿಂದಿಂದ ಜೊತೆ ಸುತ್ತಾಡ್ತಿದ್ದ ಆರೋಪ ಮಾಡ್ತಿರುವಂಥದ್ದು ನಮಸ್ಕಾರ ಸರ್ ಫಸ್ಟ್ ಆಫ್ ಆಲ್ ನಾನು ಎಲ್ಲೋ ಏನೋ ಕೆಲಸದಲ್ಲಿ ಮಾಡ್ಕೊಂಡಿದ್ದೆ ನೀವು ಬಂದು ನ್ಯೂಸ್ ಹೇಳಿದ್ರಿ ನಾನು ಒಂದು ಮೂರು ನಾಲ್ಕು ಜನ ಕಾಲ್ ಮಾಡಿದರು ನನಗೆ ಫುಲ್ ಶಾಕ್ ಯಾಕಂದರೆ ನನಗೆ ಬಿಗ್ ಬಾಸ್ ಅಂದ ಆಚೆ ಬಂದಿದ ಮೇಲೆ ಇವತ್ತು ತನಕ ನಾನು ಕವಿತಾನ ಮೀಟ್ ಮಾಡುವಿಲ್ಲ ಅವರ ಹತ್ರ ಮಾತಾಡುವಿಲ್ಲ ಅವರ ಫೋನ್ ನಂಬರ್ ಸಹ ಸಹ ನನ್ನ ಫೋನಲ್ಲಿಲ್ಲ ಒಂದು ಮೆಸೇಜ್ ಮಾಡಿಲ್ಲ ಏನೂ ಸಂಪರ್ಕನೇ ಇಲ್ಲ ಒಂದೇ ಒಂದು ಸರಿ ಮಜಾ ಟಾಕೀಸ್ ಅಂತ ಅದು ಕಲರ್ಸ್ ಕಡೆಯಿಂದ ನಾನು ಕರೆದಿದ್ದರು ಮಜಾ ಟಾಕೀಸಲ್ಲಿ ಹೋಗ್ಬಿಟ್ಟು ಒಂದು ಶೋ ಮಾಡ್ಕೊಂಡು ಬಂದಿದ್ದೀವಿ ಅದು ಆ ಶೋ ಆಯಿತು ಅಲ್ಲಿಂದ ಬಂದಿದ್ದೀವಿ ಬಟ್ ಈಗ ಜನ ಕಾಲ್ ಮಾಡಿ ಇಲ್ಲ ಹಿಂಗೆಲ್ಲ ಆಗಿದೆ ಅಂತ ಹೇಳಿದರು ನೀವು ಬಂದು ಆಗಿದೆ ಅಂತ ಹೇಳಿದಿರ ನನ್ನ ನಿಜವಾಗಲೂ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ನೀವು ದಯವಿಟ್ಟು ನನಗೆ ವಿವರಿಸಿದರೆ ನಾನು ಹೇಳ್ತೀನಿ ಏನಾಯಿತು ಏನು ಇದು ನಿಜನ ಸುಳ್ಳ ಇಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನಾನು ಹೇಳ್ತೀನಿ ಸರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ನನ್ನ ಜೊತೆ ಹಿಂದೆ ತಿರುಗ್ತಿದ್ದ ಮತ್ತೆ ದಿನಕ್ಕೆ ಹತ್ತು ನಿಮಿಷ ಪರ್ಸನಲ್ ಆಗಿ ಮಾತಾಡುವಂತ ನನ್ನ ಒತ್ತಾಯ ಮಾಡ್ತಿದ್ದ ಅಂತ ಅವರು ಆರೋಪ ಮಾಡ್ತಾರೆ ಇದೇನು ಹೊಸದ ಸರ್ ಖಂಡಿತ ಇಡೀ ಕರ್ನಾಟಕ ನೋಡಿದೆ ನೋಡಿ ನನಗೆ ಅಲ್ಲೂ ಒಬ್ಬನೇ ಇದ್ದೆ ಆಚೆ ಬರುವಾಗ ನಾನು ಹೇಳ್ಬಿಟ್ಟೆ ಬಂದೆ ಒಬ್ಬನೇ ಇರ್ತೀನಿ ಅಂದ್ಬಿಟ್ಟು ಇವತ್ತು ಈ ಸಿಚುವೇಶನಲ್ಲಿ ನಾನು ಒಬ್ಬನೇ ಇದ್ದೀನಿ ಸರಿ ಬಂದಿದೆ ಏನು ಗೊತ್ತಾ ಬಿಗ್ ಬಾಸ್ ಮನೆಯೊಳಗಡೆ ಸಾವಿರ ಟಾಸ್ಕ್ ಕೊಡ್ತಾರೆ ಸಾವಿರ ಸ್ಪರ್ಧೆಗಳು ಕೊಡ್ತಾರೆ ನಾವು ಸ್ಪರ್ಧೆ ಆಡ್ತೀವಿ ಇನ್ಫ್ಯಾಕ್ಟ್ ಆ ಎಪಿಸೋಡ್ ಎಲ್ಲರಿಗೂ ಗೊತ್ತಿತ್ತು ಏನಾಯಿತು ಬಿಗ್ ಬಾಸ್ ಮನೆಯಲ್ಲಿ ಅಂದ್ಬಿಟ್ಟು ಟೆನ್ ಮಿನಿಟ್ಸ್ ಅನ್ನೋದು ಅದೊಂದು ಟಾಸ್ಕ್ಗೆ ಮಾತಾಡೋಕ್ಕೆ ಕೇಳಿತ್ತು ಓಕೆನಾ ನನ್ನ ಹತ್ರ ಮಾತಾಡಿ ಅಂತ ಇದಕ್ಕೆ ಒಪ್ಕೊಂಡಿದ್ದು ಕವಿತಾ ಅವರು ಒಪ್ಕೊಂಡ್ರು ಅದಾದಮೇಲೆ ಎರಡು ದಿನದಲ್ಲಿ ಇಲ್ಲ ಅಂತಾರೆ ಕಟ್ಕಟ್ಟೆಗೆ ತೆಗಿತಾರೆ ಇದು ಪಬ್ಲಿಕ್ಕಲ್ಲಿ ಜನನೂ ಚರ್ಚಿಸ್ತಾರೆ ಅದಾದಮೇಲೆ ಅದೇ ವೀಕೆಂಡ್ ಸುದೀಪ್ ಸರ್ ಬರ್ತಾರೆ ಒಂದು ಸ್ಟೇಟ್ಮೆಂಟು ಇಟ್ಸ್ ಬೆಟರ್ ಟು ಲವ್ ಮೀ ಅಂತಲೂ ಹೇಳಿರ್ತಾರೆ ಅದೇ ಸ್ಟೇಟ್ಮೆಂಟ್ ಹೇಳ್ತಾರೆ ನಾನು ಆ ಸ್ಟೇಟ್ಮೆಂಟ್ ಮುಗಿಸ್ಕೊಂಡು ಅವತ್ತಿಂದ ಬಿಟ್ಟಿದ್ದು ಬ್ರ ಸೊ ಬಿಗ್ ಬಾಸ್ ಮೇಲೆ ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಆಡ್ತೀವಿ ಟಾಸ್ಕಲ್ಲಿ ಅವರೇ ನನಗೆ ಹತ್ತು ನಿಮಿಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ಬಟ್ ಅದಾದ ಮೇಲೆ ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರೆ ಬೇಡ ಹಂಡಿ ಈ ಥರ ಆ ಕಡೆಯಿಂದ ಅವರೇ ನನಗಿಲ್ಲ ಅಂತ ಹೇಳಿದ್ದು ಹತ್ತು ನಿಮಿಷ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಟಾಸ್ಕಲ್ಲಿ ನಾವು ಇದೆಲ್ಲ ಆಡೋದು ನಾರ್ಮಲ್ ಸೊ ಬಿಗ್ ಬಾಸಲ್ಲಿ ಗೇಮ್ ಆಡ್ತೀನಿ ಅಂತಲೇ ನಾನು ಒಪ್ಕೊಂಡು ಬಂದಿದ್ದೀನಿ ಗೇಮ್ ಆಡ್ತೀನಿ ಅಂತ ಅವರು ಒಪ್ಕೊಂಡು ಬಂದಿದ್ದಾರೆ ಇಲ್ಲಿ ಸ್ಪರ್ಧೆ ಇರುತ್ತೆ ಇದೆಲ್ಲನೂ ಗೊತ್ತಿರೋದೇ ಸರ್ ಈಗ ಬಿಗ್ ಬಾಸ್ ಆಗಿದ ತಕ್ಷಣ ಕೊನೆ ದಿನ ನಾನು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ನೀವು ಟಿ ವಿಯಲ್ಲೂ ಬಂತು ನೋಡಿರ್ಬೋದು ನಾನು ಫೋನ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದೆ ಯಾರು ಸರ್ ಕವಿತಾ ಅವ್ರು ನಾನು ಏನಾದರೂ ಹೇಳಿದ್ನ ನಾನು ನಾನು ಬಂದಿದ್ದು ಒಬ್ಬನೇ ಹೋಗೋದು ಒಬ್ಬನೇ ಅಂತ ನಾನು ಯಾವತ್ತೋ ಬಿಟ್ಟಿದ್ದೀನಿ ಇದೆಲ್ಲ ಆಯಿತು ಆ ವೀಕ್ಗೆ ಮುಗೀತು ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಮತ್ತು ಪ್ರಥಮ್ ಅವರು ಬಂದಾಗಲೂ ನನಗೆ ಅಣ್ಣ ತಂಗಿ ಅಣ್ಣ ತಂಗಿ ಅಂತ ರೇಗಿಸ್ತಾಯಿದ್ರು ನಾನು ಹೇಳೇ ಬಿಟ್ಟೆ ಅಲ್ಲ ಹೌದು ತಂಗಿ ಥರಾನೇ ಅದು ಸರಿ ಆಗ್ಬಿಡ್ತು ತಿರ್ಗ ನಾವು ಅದು ಮಾಡೋಕ್ಕಾಗಲ್ಲ ನಾನು ಅವತ್ತೇ ಹೇಳಿದೆ ಹುಡುಗರು ಅಂದರೆ ಬರೀ ಹುಡುಗಿರು ಹುಡುಗಿರು ಅಂತ ನಾವು ಅಂದರೆ ಹುಡುಗರಿಗೆ ಯಾರ ಕಾಪಾಡೋದು ಹುಡುಗರು ಬಿಟ್ಟರೆ ಜೀವ ಹೋಗ್ಲಾ ಹುಡುಗ್ರದ್ದು ಹೋಗ್ಲಾ ಪರವಾಗಿಲ್ಲವಾ ನಾನು ಒಬ್ಬನೇದೇ ಇನ್ನೇನು ಮಾಡ್ತೀರಾ ಸಾಯಿಸಿಬಿಡ್ತೀರಾ ಅಷ್ಟೇ ತಾನೇ ಮಾಡೋಕ್ಕಾಗದು ಇರೋದೊಂದೇ ಜೀವ ತಾನೇ ಲಾಸ್ಟ್ ತೆಗಿಯೋಕ್ಕೆ ಈಗ ಹೋಗಿ ಬಿಗ್ ಬಾಸಲ್ಲಿ ಒಂದು ಗೇಮಲ್ಲಿ ಆಡ್ಕೊಂಡು ಆಚೆ ಬಂದಿತ್ತಪ್ಪ ಸರ್ ಇಲ್ಲ ನಾವು ಬಂದ್ಬಿಟ್ಟು ಆಚೆ ಬಂದಿದ್ದ ತಕ್ಷಣ ನೋಡಿ ಎಲ್ಲರೂ ಏನೇನು ಮಾಡ್ತಾರೆ ಗೊತ್ತಿಲ್ಲ ನಾನು ಒಂದು ಕಾಮನ್ ಮ್ಯಾನ್ ನನ್ನ ಬ್ಯಾಕ್ಗ್ರೌಂಡ್ ಇಲ್ಲ ನಮ್ಮ ಮನೆಯಲ್ಲಿ ದೊಡ್ಡ ದುಡ್ಡಿಲ್ಲ ಆ ಏನೂ ಇಲ್ಲ ನಮ್ಮ ಅಪ್ಪ ಒಂದು ಮಿಲ್ಟ್ರಿ ಮ್ಯಾನ್ ಯೋಧ ನಾನು ಬಿಗ್ ಬಾಸ್ ಮನೇಲಿ ಹೋದೆ ಎಲ್ಲರೂ ನೋಡಿದೆ ಅಲ್ಲಿಂದ ನಾನು ಲಾಸ್ಟಲ್ಲಿ ಸುದೀಪ್ ಸರ್ ಹತ್ರ ಬಂದಾಗ ಮಾತಾಡ್ಬಿಟ್ಟು ಬಂದೀನಿ ಎಷ್ಟೋ ಪಾಠಗಳು ಕಲ್ತಿದ್ದೀನಿ ಲೈಫಲ್ಲಿ ನಾನು ಇನ್ಮೇಲೆ ಹಿಂಗೆ ಇರಲ್ಲ ನಾನು ಎಷ್ಟೊಂದು ಚೇಂಜ್ ಆಗಿದ್ದೀನಿ ಅಂದ್ಬಿಟ್ಟು ಬಿಡಲ್ಲ ಸರ್ ಸೈಝ್ ಬಿಡ್ತಾರಲ್ಲ ನಾನು ಎಲ್ಲೋ ನನ್ನ ಪಾಡಿಗೆ ಒಂದು ದಿನ ಕವಿತಾಗಿ ಮಾತಾಡಿಲ್ಲ ಒಂದು ದಿನ ಅವ್ರ ಹೆಸರು ನೆನೆಸ್ಕೊಂಡಿಲ್ಲ ಒಂದು ಟೆಲಿಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ಏನೂ ಇಲ್ಲ ದಿಢೀರಂತ ಎಲ್ಲ ಫೋನ್ ಮಾಡಿ ಕಂಪ್ಲೇಂಟ್ 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 ಅಂದರೆ ನನ್ನ ಗಾ ನಿಜವಾಗ್ಲೂ ಗಾಬರಿ ಆಗ್ಬಿಟ್ಟೆ ನನ್ನ ಕೆರಿಯರ್ ಸರ್ ಎಲ್ಲೋ ಕಷ್ಟಪಟ್ಟು ಒಂದು ಮಜಾ ಅದೊಂದು ಸ್ಮಾಲ್ ಇದು ಮಾಡ್ತಾ ಇದ್ದೀನಿ ನನ್ನ ಕೆರಿಯರು ನಾನು ಡ್ರಾಮಾ ಹೋಗಕ್ಕೆ ಮುಂಚೆ ನನ್ನ ನ್ಯೂಸಿಂದ ಫೋನ್ ಬರ್ತಾ ಈ ಥರ ಆಯಿತು ಅಂದ್ಬಿಟ್ಟು ನಾನು ಇಡೀ ಮೈಂಡ್ ಬ್ಲ್ಯಾಂಕ್ ಆಗ್ಬಿಡ್ತು ಸರ್ ನನ್ನ ಕೆರಿಯರ್ ಈಗ ಹೋಗ್ಬಿಟ್ಟು ನಾನು ಚೆನ್ನಾಗಿ ಮಾಡಲಿಲ್ಲ ಅರ್ಧಂಬರ್ಧಂ ಮಾಡಿಬಿಟ್ಟು ಬಂದೆ ನನ್ನ ಕೆರಿಯರೇ ಹಾಳಾಗ್ಬಿಡುತ್ತೆ ನನ್ ಒಂದು ಪಾಯಿಂಟ್ ಹೇಳಿದೆ ನಿಮ್ಗೆ ಜ್ಞಾಪಕ ಇದೆ ಆಚೆ ಬರುವಾಗ ಕವಿತಾ ಅವ್ರು ಹೇಳ್ತಾರೆ ಆಚೆ ಬರುವಾಗ ಕವಿತಾ ಅವರು ಹೇಳ್ತಾರೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಮಾಡ್ತೀನಿ ಅಂತ ಹೇಳಲಿಲ್ಲ ಅವರು ಹೇಳಿದರು ಇದಾದ ಮೇಲೆ ಬಿಗ್ ಬಾಸ್ ಮನೆಯಲ್ಲೇ ಒಂದು ಪಾರ್ಟಿ ನಡೆಯುತ್ತೆ ಆ ಪಾರ್ಟಿಯಲ್ಲಿ ಅವ್ರು ಬಂದು ಹೇಳಿದರು ನೀನು ಮಾಡಿದ್ದಲ್ಲ ನಾನು ಮರಿಯಲ್ಲ ನಿನಗೆ ಮುಂದಕ್ಕೆ ಇಟ್ಟಿದ್ದೀನಿ ಅಂತ ನನಗೆ ಹೇಳಿದರು ಅಲ್ಲೂ ಒಂದು ಸರಿ ಹೇಳಿದರು ಅದು ಮುಗಿಸ್ಬಿಟ್ಟು ಅದರಿಂದ ಆಟೋಗ್ರಾಫ್ ಅಂತ ಒಂದು ಇದು ನಡೆಯುತ್ತೆ ಸರ್ ಆಟೋಗ್ರಾಫ್ ಅಂದರೆ ಆಚೆ ಬಂದ ಮೇಲೆ ಒಬ್ಬೊಬ್ಬರನ್ನ ಕರೆದು ಮಾತಾಡಿಸ್ತಾರೆ ಆಟೋಗ್ರಾಫ್ಗೆ ನಂದಾದ ಮೇಲೆ ಕವಿತಾ ಅದಿತ್ತು ಸೊ ನಾನು ಕವಿತಾ ಬಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಸೀಕ್ರೆಟ್ ರೂಮ್ ಬಂದಿದ್ರಲ್ಲ ಗೆಸ್ಟ್ಗಳು ಅಲ್ಲಿ ಕೂತಿದ್ವಿ ಅಲ್ಲಿ ಅವ್ರು ನನಗೆ ಎರಡು ಸರಿ ಇದೆ ಮಾತು ಹೇಳಿದರು ನೀ ನನಗೆ ಒಳಗಡೆ ನೀ ನನ್ನ ಒಳಗಡೆ ಗೇಮ್ ಮಾಡುವಾಗ ನನಗೆ ಹತ್ತು ನಿಮಿಷ ಮ್ಯಾಟ್ರ್ ಆಗಿತ್ತಲ್ಲ ನಾನೇನು ಮಾಡಲಿ ಸರ್ ಇರೋದು ಮಾತಾಡಿದ್ವಿ ಆಡಿದ್ವಿ ಅದು ಸ್ವಲ್ಪ ಏನಾಯ್ತೋ ಗೊತ್ತಿಲ್ಲ ಅವ್ರು ನನಗೆ ಅವತ್ತೇ ಎರಡು ವಾರ್ನಿಂಗ್ ಕೊಟ್ಟರು ನೀನು ಆಚೆ ಬ ನಿನ್ನ ಬದುಕಕ್ಕೆ ನಾನು ಬಿಡಲ್ಲ ಅಂತ ನಾನು ಓಪನ್ ವಾರ್ನಿಂಗ್ ಕೊಟ್ಟಿದ್ದರು ಬಟ್ ನಾನು ಸ್ಪರ್ಧಿ ಆ ಥರ ಎಲ್ಲ ಯಾರು ಮಾಡ್ತಾರೆ ಗೇಮ್ ಆಯಿತು ಆಚೆ ಬಂದ್ವಿ ಒಬ್ಬರು ಜೀವನ ಕೆಡಿಸಿ ಅವ್ರನ್ನ ಈ ರೇಂಜಿಗೆ ಯಾರೂ ಮಾಡೋಲ್ಲ ಅಂತ ನನಗೆ ಗೊತ್ತಿತ್ತು ಆ ಒಂದು ಇದರಿಂದ ಅವತ್ತೇ ಸರ್ ಲಾಸ್ಟ್ ಬಿಗ್ ಬಾಸ್ ಮನೆಯಿಂದ ಕಾಲ ಆಚೆ ಹಿಡಿದ ಮೇಲೆ ಅದು ಎಪ್ಪಿಸೋಡೆ ಇಲ್ಲ ಲೈಫಲ್ಲಿ ಏನಕ್ಕೆ ಏನಕ್ಕೆ ಈ ರೀತಿ ನಿಮ್ಮ ಕವಿತಾ ಅವರು ಆರೋಪ ಮಾಡ್ತಿದ್ರೆ ನಿಮ್ಮ ಅಭಿಪ್ರಾಯ ಸರ್ ನಾನು ನಿಜವಾಗ್ಲೂ ಗೊತ್ತಿಲ್ಲ ನೀವು ಕವಿತಾ ಕವಿತ ಸಡನ್ ಆಗಿ ತಿರ್ಗಾ ಲೈಫಲ್ಲಿ ಹೋಗಿದಾರ ತಿರ್ಗಾ ಎತ್ಕೊಂಡು ಬಂದ್ಬಿಟ್ಟಿದಾರ ಅನ್ಬಿಟ್ಟು ನಾನು ಏನು ಹೇಳ್ಬಾರ್ದು ಬಟ್ ಇದೊಂದು ಪಬ್ಲಿಸಿಟಿ ಸ್ಟಂಟಾ ಇಲ್ಲ ಬಂದ್ಬಿಟ್ಟು ಸರ್ ನಾನು ಏನು ಹೇಳೋದು ಕಮೆಂಟ್ ಮಾಡಿದರೆ ತಪ್ಪಾಗ್ಬಿಡತ್ತೆ ಸರ್ ಆಮೇಲೆ ಅದಕ್ಕೂ ಹಂಗೆ ಕಮೆಂಟ್ ಮಾಡಿಬಿಟ್ರು ಹಿಂಗೆ ಕಮೆಂಟ್ ಮಾಡ್ಬಿಟ್ರು ಅಂತ ಪ್ರಾಬ್ಲಮ್ಗಳು ಬರುತ್ತೆ ಬಟ್ ಆ್ಯಕ್ಚುಲಿ ಇದೆಲ್ಲ ತುಂಬ ಹಿಸ್ಟ್ರಿಯಲ್ಲಿ ನೋಡಿದ್ದಾರೆ ನಾನು ಒಂದು ಫ್ರ್ಯಾಂಕಾಗಿ ಕೇಳ್ತೀನಿ ಸರ್ ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟು ಕ್ಯಾಮ್ರಾ ಇದೆ ಸರ್ ಇಂಚು 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 ನಮ್ಮ ಕೂದಲಿನ ತುದಿನೂ ಮಿಸ್ ಆಗೋಲ್ಲ ಸರ್ ಅಷ್ಟು ಕ್ಯಾಮ್ರಾ ಅಷ್ಟು ಡೀಟೇಲಿಂಗ್ ಇದ್ದಾಗ ಇವ್ರಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಕಂಪ್ಲೇಂಟ್ ಮಾಡಿರ್ಬೋದಲ್ಲ ಸರ್ ಅಲ್ಲಿ ಈ ಥರ ಆಗಿದೆ ಅಂತ ಹೇಳಿರ್ಬೋದಲ್ಲ ಸರ್ ಅಲ್ಲಿ ಏನೂ ಹೇಳಲಿಲ್ಲ ಜೊತೆಗೆ ಆಟ ಆಡಿದರು ಎಲ್ಲನೂ ಮಾಡಿ ಜೊತೆಗೆ ತಿಂದರು ನೀವು ಹೋಗಿ ಬ ಊಟಲ್ಲಿ ನೋಡಿ ನಾನು ಕೂತ್ಕೊಂಡು ಕವಿತಾ ಹತ್ರ ಚೆನ್ನಾಗಿ ಮಾತಾಡೋದು ಅವ್ರು ಅವ್ರು ಹೆಡ್ ಮಸಾಜ್ ಎಲ್ಲ ಮಾಡಿಸಿದ್ದೀನಿ ಮಾಡಿದ್ದೀನಿ ಅದು ಅವ್ರು ಮಾಡ್ಕೊಂಡಿದ್ರೆ ಆ ಥರ ಇದ್ದರೆ ಅವ್ರು ಯಾಕೆ ಸರ್ ಅವಾಗಲೂ ಹೇಳಲಿಲ್ಲ ಹೆಡ್ ಮಸಾಜ್ ಮಾಡ್ಸ್ಕೊಂಡ್ರಲ್ಲ ಸರ್ ನಾನು ಮಾಡ್ಕೊಂಡು ಓ ಚಿನ್ನು ಅಂತ ಆ ವೀಡಿಯೋ ಇದೆ ಸರ್ ಆ ಥರ ಇದ್ದರೆ ಯಾಕೆ ಅವ್ರು ಅಪೋಸ್ ಮಾಡಲಿಲ್ಲ ಏನಿಲ್ಲ ಈಗ ಆಚೆ ಬಂದಿದ್ಮೇಲೆ ಇದನ್ನೊಂದು ಹೊಸ ವಿಷಯ ಕ್ರಿಯೇಟ್ ಮಾಡ್ತಾರೆ ಅಂದರೆ ಇಲ್ಲ ಅವತ್ತೇ ಬಿಗ್ ಬಾಸ್ ಹತ್ರ ಬಿಗ್ ಬಾಸ್ ಹತ್ರ ಎಲ್ಲರಿಗೂ ಬಿಗ್ ಬಾಸ್ ಅಲ್ಲಿ ಎಲ್ಲರಿಗೂ ಅವಕಾಶ ಇದೆ ಇಮಿಡಿಯೇಟ್ ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಏನ್ ಬೇಕಾದ್ರೂ ಹೇಳ್ಬೋದು ನಿಲ್ಲಿಸಬಹುದು ಆಚೆ ಸ್ವಯಂ ನಿರ್ಗಮನ ಅಂತ ಎಷ್ಟೋ ಇದೆ ಯಾಕೆ ಸರ್ ಅಷ್ಟು ನೂರು ದಿನ ಆಟ ಗೆಲ್ಬೇಕು ಅಂತ ಇದ್ಬಿಟ್ಟು ಸಡನ್ ಆಗಿ ಗೆದ್ದಿಲ್ಲ ಅಂದಿದ ತಕ್ಷಣ ಆಚೆ ಬಂದು ಇದೆಲ್ಲ ಮಾಡ್ಬೋದಾ ಸರ್ ನನಗೂ ಒಂದು ಲೈಫ್ ಇದೆ ಅಲ್ಲ ನನ್ನ ಲೈಫ್ ಹಾಳಾಗ್ಬಿಟ್ರೆ ಉತ್ತರ ಹೇಳೋದು ಯಾರು ಸರ್ ಈಗ ಮಹಿಳಾ ಆಯೋಗಕ್ಕೆ ದೂರ ಕೊಟ್ಟಿದ್ದಾರೆ ಇನ್ನು ಮುಂದಿನ ನಡೆ ಏನು ನೀವು ನೀವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಮುಂದೆ ನೀವೇನು ಕಂಪ್ಲೇಂಟ್ ಮಾಡ್ತೀರಾಟ್ ಆಗಿ ಸರ್ ಮಹಿಳಾ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದೇ ನನಗೊಂದು ದೊಡ್ಡ ಶಾಕ್ ಯಾಕೆ ಕೊಟ್ಟರು ಅನ್ನೋದು ನನ್ನ ಒಂದು ದೊಡ್ಡ ಶಾಕ್ ಕಿರಿಕಿರಿ ಮಾಡಿದ್ದೀವಿ ಅದು ಇದು ಅಂದರೆ ಅದೆಲ್ಲ ಟಾಸ್ಕ್ಗಳು ಟಾಸ್ಕ್ಗಳು ಆಟ ಆಡಿದ್ದೀವಿ ಅಲ್ಲೇ ಅದನ್ನು ಮುಗಿಸಿದ್ದೀವಿ ಸರಿ ಅವ್ರು ಕಿರಿಕಿರಿ ಕೊಟ್ಟಿರ್ತಾರೆ ಇಲ್ಲ ನಾವು ಮಾಡಿರ್ತೀವಿ ಎಲ್ಲನೂ ಟಾಸ್ಕ್ ಅದು ಬಿಗ್ ಬಾಸ್ ಹೌಸ್ ಡಿಸೈನ್ ಮಾಡಿರೋದೇ ಆ ಥರ ಸರ್ ಅದು ಮುಗಿಸ್ಕೊಂಡು ಆಚೆ ಬಂದಿದ್ಮೇಲೆ ಅದನ್ನು ಕಂಟಿನ್ಯೂ ಮಾಡೋದು ಯಾವ ನ್ಯಾಯ ನಾನು ಅಲ್ಲಿಂದ ಬಂದೆ ನನ್ನ ಲೈಫ್ ನೋಡ್ಕೊಂಡು ಇದ್ದೀನಿ ಈಗ ಮಹಿಳಾ ಸಂಘ ಕಂಪ್ಲೇಂಟ್ ನನಗೆ ನಿಜವಾಗ್ಲೂ ಏನು ಆಗ್ತಾ ಇದೆ ಅಂತ ಅರ್ಥ ಆಗ್ತಾಯಿಲ್ಲ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀರಂತಲ್ಲ ಸರ್ ನಾನು ಆ ಥರ ಅಲ್ವೇ ಅಲ್ಲ ಸರ್ ಅದೇನಾಗಿದೆಯೋ ನಾನು ಹೋಗಿ ಕೂತ್ಕೊಳ್ತೀನಿ ಮಾತಾಡ್ತೀನಿ ಅವ್ರಿಗೂ ಕ್ಲಿಯರಾಗಿ ಹೇಳ್ತೀನಿ ಯಾವತ್ತು ಬಿಗ್ ಬಾಸ್ ಇಂದ ಮನೆಯಿಂದ ಆಚೆ ಇಟ್ಟಿದ ತಕ್ಷಣ ಎಲ್ಲವೂ ಮುಗೀತು ಅದು ಗೇಮ್ ಟಾಸ್ಕ್ ಅಲ್ಲಿ ನಾಮಿನಿನೇಷನ್ ಇತ್ತು ನಾಮಿನೇಷನ್ ಇತ್ತು ಒಬ್ರು ಎಲಿಮಿನೇಟ್ ಆಗ್ತಾರೆ ಒಬ್ಬರು ಸ್ಪ ಒಂದು ಸ್ಪರ್ಧಿಗಿಂತ ಇನ್ನೊಂದು ಸ್ಪರ್ಧಿ ಚೆನ್ನಾಗಿ ಆಡಬೇಕು ಇದೆಲ್ಲ ಇತ್ತು ಅದು ಪರಿಸ್ಥಿತಿ ಬಟ್ ಬಿಗ್ ಬಾಸ್ ಮನೆ ಆಚಿಕೆ ಆ ಪರಿಸ್ಥಿತಿ ಇಲ್ಲ ನಮಗೆ ಇಷ್ಟ ಅಂದರೆ ನಾವು ಹೋಗ್ಬಿಡು ಹೋಗ್ಬಿಡ್ಬೋದು ಮತ್ತು ಇನ್ನೊಂದು ಏನು ಗೊತ್ತಾ ಅಲ್ಲಿ ಆಗಿರೋದಕ್ಕಲ್ಲ ಪಬ್ಲಿಕ್ ಅಲ್ ಸಾರಿ ಕೇಳಿದ್ದೀನಿ ಸುದೀಪ್ ಸರ್ ಮುಂದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಇಡೀ ಕನ್ನಡ ಜನರು ಮುಂದೆ ಮುಂದೆ ಏಳು ಕೋಟಿ ಜನ ಮುಂದೆ ನಾನು ನಿಂತ್ಕೊಂಡು ಸಾರಿ ಕೇಳಿದ್ದೀನಿ ಸರ್ ಯಾಕಂದ್ರೆ ನನಗೆ ಆ ಥರ ತಪ್ಪು ಅಂತ ಅನಿಸಲಿಲ್ಲ ಅಂದರೆ ನಾನು ಸಾರಿ ಕೇಳಿಲ್ಲ ಸಾರಿ ಕೇಳಿದೆ ಯಾವುದಕ್ಕೆ ಟಾಸ್ಕ್ಗಳಲ್ಲಿ ಎಲ್ಲೆಲ್ಲೋ ಮಿತಿ ಹೋಗಿರ್ತೀನಿ ಅದಕ್ಕೆ ಸಾರಿ ಬಟ್ ಈ ಆರೋಪಗಳೆಲ್ಲ ಖಂಡಿತ ಸುಳ್ಳು ನಾನು ಅವ್ರ ಹಿಂದೆ ಹೋಗಲೂ ಇಲ್ಲ ಮಾಡಲೂ ಇಲ್ಲ ಆ ಥರ ಇದ್ದರೆ ಅಲ್ಲೇ ಯಾಕೆ ಸರ್ ಹೇಳಿಲ್ಲ ಇಷ್ಟು ದಿನ ಯಾಕೆ ಸರ್ ಬೇಕು ಆಚೆ ಬಂದು ಇಪ್ಪತ್ತು ದಿನ ಬೇಕಾದ ಸರ್ ರಿಯಲೈಸ್ ಮಾಡೋಕ್ಕೆ ಎಲ್ಲೋ ಒಂದು ಕಡೆ ನನಗೆ ಅರ್ಥ ಆಯಿತು ಆಚೆ ಬಂದಿದ್ಮೇಲೆ ಮೇಲೆ ಸ್ವಲ್ಪ ಜನ ದ್ವೇಷ ಮಾಡೋರಿದ್ದಾರೆ ಬಟ್ ತುಂಬ ಜನ ಪ್ರೀತಿ ಇದ್ದಾರೆ ಲಾಸ್ಟಲ್ಲಿ ನಾನು ಕ್ಷಮೆ ಕೇಳಿದ ಮೇಲೆ ನಮ್ಮ ಜನರು ಶಮಿಸ್ಬಿಟ್ಟು ಹೋಗಿ ಹೋಗ್ಲಿ ಬಿಡ ಅಂಡ್ ಯಾವುದೋ ಒಂದು ಟಾಸ್ಕ್ ಅದು ಬಿಟ್ಟರೆ ನೀನು ತುಂಬ ಖುಷಿ ಕೊಟ್ಟಿದ್ಯಾ ಎಂಟರ್ಟೈ ಎಂಟರ್ಟೈನ್ ಮಾಡಿದ್ಯಾ ಅಂತ ಹೇಳಿದವರೇ ಜಾಸ್ತಿ ಸೊ ನಾನು ಒಂದು ಕೆರಿಯರ್ಗೆಲ್ಲೋ ಒಂದು ಕಡೆ ಆಫರ್ ಕೇಳಿಕೊಂಡು ಇಲ್ಲ ಮೂವೀಸಲ್ಲಿ ಹೋಗ್ಬಿಟ್ಟು ನನ್ನ ಲೈಫ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡೋ ಟೈಮಲ್ಲಿ ಮತ್ತು ನಾನು ತುಂಬ ಫ್ರ್ಯಾಂಕ್ ಸರ್ ಇದ್ರ ಇರೋದಿದ್ದಂಗೆ ಇದ್ಬಿಡ್ತೀನಿ ನಾನು ಆಚೆ ಬಂದೆ ನಾನು ಬಂದ್ಬಿಟ್ಟು ಮುರಳಿ ಸರ್ ಮನೆಗೆ ಹೋದೆ ಅಲ್ಲೊಂದು ಫೋ ವೀಡಿಯೋ ಆಗಿದೆ ರವಿ ಸರ್ ಜೊತೆ ವೀಡಿಯೋ ಆಗಿದೆ ಮತ್ತು ಶಶಿ ಕವಿತಾ ಧನ್ರಾಜು ರಾಕಿ ನವೀನ್ ಎಲ್ಲರೂ ಕ್ಯಾರಾಮನಲ್ಲಿ ಒಟ್ಟಿಗಿರೋ ವೀಡಿಯೋ ಆಗಿದೆ ಸೊ ಅಲ್ಲಿಂದ ಏನಾಗ್ಬಿಡ್ತು ಜನರಿಗೆ ಓಕೆ ಆ್ಯಂಡಿ ತಿದ್ಕೊಂಡಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ಹಿಂಗೆ ಇರಬೇಕು ಅಂತ ನನ್ನ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಆದರು ಮೋಸ್ಟ್ಲಿ ಅದರಿಂದ ಅವರು ನನಗೆ ತಿರುಗ ಹಳೆದೆಲ್ಲ ಎತ್ಕೊಂಡು ಬಂದು ಇವನ್ನ ಬೆಳೆಯೋಕ್ಕೆ ಬಿಡಬಾರ್ದು ತುಳಿದು ಸಾಯಿಸಿ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ವೈ ಇಷ್ಟಲ್ಲ ದಿನ ಆದ್ಮೇಲೆ ಅದೆಲ್ಲ ನೋಡಿಬಿಟ್ಟು ಒಬ್ಬ ಬೆಳೆಯೋದನ್ನು ಬೆಳೆಯೋಣೆ ಬಿಡಲ್ವಾ ಸರ್ ನಾನು ಇದೇ ಕೇಳ್ತಾ ಇದ್ದೀನಿ ಒಬ್ಬ ಬೆಳೀತಾ ಇದ್ದರೆ ಯಾಕೆ ಸಾಯಿಸಿ ಬಿಡ್ತಿರಲ್ಲ ಆಟ ಮುಗ್ದಿದ್ಮೇಲೆ ಆಚೆ ಬಂದಿದ್ಮೇಲೆ ನಾನು ನಾನಂತೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಅದು ಇದು ಏನು ಮಾಡಲ್ಲ ಸರ್ ಯಾಕಂದ್ರೆ ನನ್ನ ಕ್ಯಾರೆಕ್ಟರೇ ಅದು ಫಸ್ಟ್ ಆಫ್ ಆಲ್ ಅಲ್ಲಿ ಏನಾಗಿರ್ಬೋದು ಅಲ್ಲಿ ಟಾಸ್ಕೆಲ್ಲ ಆಯಿತು ಅವತ್ತು ನಾನು ಬಿಟ್ಕೊಟ್ಟಿಲ್ಲ ಆಮೇಲೆ ಯಾರೋ ಬಂದು ಬಂದಾಗ ಮಾತಾಡಿದಾಗಲ್ಲ ನಾನು ಬೇಡ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೇಲೆ ಕವಿತಾ ಹತ್ರ ಹೋಗ್ಬಿಟ್ಟು ಕವಿತಾ ಹತ್ರ ಹೋಗ್ಬಿಟ್ಟು ಕ್ಲಿಯರಾಗಿ ಹೇಳಿದ್ದೀನಿ ಸರ್ ಕವಿತಾ ಅವರೇ ಅಲ್ಲಿ ಆಗಿದ್ದಾಯಿತು ಅಂತ ಹೇಳಿಲಿ ಇಟ್ಕೋಬೇಡಿ ಇನ್ನು ಮುಂದೆ ಇವತ್ತಿಂದ ನೀವು ನನ್ನ ನೋಡೋ ದೃಷ್ಟಿಯಾಗಿರಲಿ ನಾನು ನಿಮ್ಮನ್ನು ನೋಡೋ ದೃಷ್ಟಿಯಾಗಿರಲಿ ನಾರ್ಮಲ್ ಆಗಿರುತ್ತೆ ಮತ್ತೆ ನಾನು ಅವ್ರ ಮೇಲೆ ಲವ್ ಹೋಗಿವು ಅಂತ ನಾನು ಈಗ ಕವಿತಾ ಜೊತೆ ಸಂಬಂಧ ಹೇಗಿತ್ತು ಅಂತ ನೀವು ಕೇಳ್ತಾಪ್ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮೇಲೆ ನಿಮ್ ಗೊತ್ತು ನನಗೆ ಹೆಸರು ಬಂದಿರೋದೆ ಒಂಟಿ ಸಲಗ ಅಂತ ನಾನು ಯಾರ ಹತ್ರ ಫ್ರೆಂಡು ಮಾಡ್ಕೊಳ್ಳಲ್ಲ ಇಲ್ಲ ಅವ್ರನ್ನ ಟಾಸ್ಕ್ ಆದ್ಮೇಲೆ ದ್ವೇಷಿಸೋದು ಇಲ್ಲ ಒಂದು ವಿಷಯ ಆಯ್ತು ಟಾಸ್ಕ್ ಅದು ತುಂಬಾ ಆಚೆ ಕೆಟ್ಟದಾಗಿ ಹೋಗಿದೆ ನಾನು ಅದ್ರ ಬಗ್ಗೆ ತುಂಬ ಸರಿ ಸಾರಿನೂ ಕೇಳಿಬಿಟ್ಟೆ ಅದು ಅಲ್ಲಿಗೆ ಬಿಟ್ಟಾಯಿತು ಅಂತಲೂ ಹೇಳಿದ್ದೀನಿ ಈಗ ಮುಂದಕ್ಕೆ ಅಷ್ಟೂ ದಿನ ಒಟ್ಟಿಗಿದ್ದೀವಿ ಕವಿತಾ ಬಗ್ಗೆ ನಾನು ಮಾತ್ರ ಕಮೆಂಟ್ ಮಾಡಿಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅದೆಲ್ಲ ನೀವು ನೋಡ್ಬೋದು ಆದರೆ ನಾನು ಆಚೆ ಬಂದಿದ್ಮೇಲೆ ಒಂದು ದಿನ ಎಲ್ಲಾದರೂ ಸರ್ ಕವಿತಾ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನಿ ಇಲ್ಲ ಅವ್ರ ಹೆಸರು ತೆಗೆದಿದ್ದೀನಿ ನಾನು ಯಾಕೆ ತಪ್ಪಾಗಿ ಮಾತಾಡಬೇಕು ಅವರು ಸ್ಪರ್ಧಿ ಅದೊಂದು ಗೇಮ್ ಆಡೋ ಏರಿಯಾ ಅದೊಂದು ಟಾಸ್ಕ್ ಕೊಡ್ತಾರೆ ಟಾಸ್ಕೆಲ್ಲ ಮುಗಿಸ್ಬಿಟ್ಟು ಈಗ ವಿನ್ ಆಗಬೇಕು ಅಂತ ಇದ್ದಿರತ್ತೆ ಸರ್ ಯಾಕಂದರೆ ಫೈನಲ್ಸಲ್ಲಿ ಅವ್ರು ವಿನ್ ಆಗಲಿಲ್ಲ ಅಂದ ತಕ್ಷಣ ಅವ್ರ ಮಮ್ಮಿ ರಿಯಾಕ್ಷನ್ ಮೈಕೆ ತೊಗೊಂಡಿಲ್ಲ ಸೊ ಅವ್ರಿಗೆ ವಿನ್ ಮಾಡಿಸ್ಲಿಲ್ಲ ಅಂದ್ಬಿಟ್ಟು ಈಗ ವಿನ್ ಆಗಲಿಲ್ಲ ಏನು ಅಂತ ನನ್ನ ಅವ್ರ ಮೇಲೆ ಅದು ಅಲ್ಲಿ ಮೇಲೂ ಕಂಪ್ಲೇಂಟ್ ಆಗಿದೆ ಅಂದ್ಬಿಟ್ಟು ಯಾಕೆ ಅಂತ ನನಗೂ ಗೊತ್ತಿಲ್ಲ ನನ್ನ ಮೇಲೆ ಏನಕ್ಕೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಇಷ್ಟು ಜನ ಇದ್ದಾರೆ ನನ್ನ ಬಿಗ್ ಬಾಸ್ ಕೋ ಸ್ಪರ್ಧಿಗಳು ರವಿಯವರಾಗಲಿ ಮುರಳಿಯವರಾಗಲಿ ಇಲ್ಲ ಸೋನು ಆಗಲಿ ಮೇಘಶ್ರೀ ಆಗಲಿ ತುಂಬ ಜನ ಇದ್ದಾರೆ ಸರ್ ಕೇಳಿ ನೋಡಿ ಅವರೆಲ್ಲ ಜೊತೆಗೆ ತಾನೇ ಇದ್ದರು ಅವರೆಲ್ಲ ಜೊತೆಗೆ ಇದ್ದರು ಈಗ ಆಚೆ ಬಂದಮೇಲೆ ಒಂದು ವಿಷಯ ಆಗಿದೆ ಸರ್ ನಾನು ಕಮೆಂಟ್ಸ್ ಓದ್ತಾ ಇರ್ತೀನಿ ಶಶಿ ಕವಿತಾ ಯಾಕೆ ಒಟ್ಟಿಗಿಲ್ಲ ಅಂತ ತುಂಬ ಜನರು ಮಾಡೋ ಕಮೆಂಟು ಸರ್ ಏನೇನು ಬೈತಾರೆ ಕಮೆಂಟ್ ಮಾಡ್ತಾರೆ ಅದೆಲ್ಲ ಏನೂ ಆಗಲ್ವಾ ಸರ್ ಒಳಗಡೆ ಗೇಮ್ ಮಾಡಿದ್ದು ಪ್ರಾಬ್ಲಮ್ಮಾ ಸರ್ ಇದು ಆಚೆ ಬಂದಮೇಲೆ ಹಿಂಗೆ ನಾನು ನಗ್ನಗ್ತಾ ಓಡಾಡ್ತಾ ಇರೋದು ಆ ಸರ್ ಇರೋದು ಒಂದು ಜೀವ ಅಷ್ಟೇ ತಾನೆ ಕೊಂಡೆಂಗ್ ನೀವೇನಾದ್ರೂ ಮಾಡೋಕ್ಕಾದ್ರೆ ಈ ಜೀವಕ್ಕೆ ಏನಾದರೂ ಮಾಡ್ತೀರಾ ಅಷ್ಟೇ ತಾನೇ ಬಿಡಿ ಯು ಇದು ಬಿಗ್ ಬಾಸ್ ಸ್ಪರ್ಧೆ ಆ್ಯಂಡಿ ಹೇಳುವಂತ ಮಾತು ಏನು ಕವಿತಾ ಈ ಹಿಂದೆ ಕೂಡ ನಮ್ಗೆ ಸಾಕಷ್ಟು ಆರೋಪಗಳು ಮಾಡಿದ್ರು ನಾನು ಯಾವುದೇ ರೀತಿಯಲ್ಲಿ ಮಿಸ್ಬಿಹೇವ್ ಮಾಡಿಲ್ಲ ಅವರು ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಿರಬಹುದು ಅಂತ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಕ್ಯಾಮರಾಮನ್ ಪವನ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು